हाय फ्रेंड्स, नमस्कार, वेलकम बैक टू अनुस वर्ल्ड कन्नड चैनल। इवतिन एपिसोड नली नानु होम मेड फेस पैक रेमेडी शेयर मारता दिनी वितिन अंदे एल दिन गलली निम्गे फेस तुम्बा ग्लो आगबेकु अंद्रे नीवु ई फेस पैक ट्राई माडबहुदु मनेयल्ली इरुवंत इंग्रीडियंट्स। सो ई रेमेडीनल्ली बंदु कोब्री एण्णे मेन इंग्रीडियंट आगुत्ते। सो इवाग बेसिगे इरोद्रिंद कोब्री एण्णे तुंबाने हेल्प माडुत्ते स्किन्गे। सो बनी प्रिपरेशन हेगे माडोदु फेस पैक अंत नोडोण। ಮೊದಲನೇದಾಗಿ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ನನ್ನ ಫೇಸ್ಗೆ ಆಗೋಷ್ಟು ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಪ್ಯಾರಚೂಟ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೋಬೋದು. ಸೊ ಇದ್ರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನಷ್ಟು ಆಲೋವೆರಾ ಜೆಲ್ ಪತಂಜಲಿ ಬ್ರ್ಯಾಂಡು ತೊಗೊಂಡಿದ್ದೀನಿ. ಸೊ ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ. ಹಾಗೆ ಒಂದು ಮೂರ್ನಾಲ್ಕು ಚಿಟಿಕೆಯಷ್ಟು ಅರಿಶಿನ ತೊಗೊಂಡಿದ್ದೀನಿ. ಮುಖಕ್ಕೆ ಹಚ್ಚುವಂಥ ಅರಿಶಿನ ಕೇಳಿದ್ರೆ ಕೊಡ್ತಾರೆ, ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಇಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಮಿರಾಕಲ್ ಆಗಿ ವರ್ಕ್ ಮಾಡುತ್ತೆ ಫೇಸ್ನಲ್ಲಿ. ಟ್ರೈ ಮಾಡ್ಬೋದು, 7 ದಿನ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ಚೇಂಜಸ್ ಏನಿದೆ ಅಂತ ನೀವೇ ನೋಡ್ಬೋದು. ಸೊ ಇವಾಗ ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಮುಖಕ್ಕೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖನ ಚೆನ್ನಾಗಿ ವಾಶ್ ಮಾಡಿ ಆನಂತರ ಅಪ್ಲೈ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ನಿಮಗೆ ಡ್ರೈ ಆಗಲ್ಲ, ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಫೇಸ್ ಪ್ಯಾಕ್ ಡ್ರೈ ಆಗಲ್ಲ. ಇದನ್ನು ಮುಖಕ್ಕೆ ಹಾಕಿ 20 ನಿಮಿಷ ಬಿಟ್ಟು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕಿ ತೊಳ್ಕೊಳ್ಳಿ, ಯಾಕಂದರೆ ಜಿಡ್ಡಿನಂಶ ಹಾಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಿ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಗ್ಲೋ ಬರುತ್ತೆ ಸ್ಕಿನ್ನು. ಹಾಗೆ ಇಲ್ಲಿ ಮಾರ್ಕ್ಸ್ ಏನಿರುತ್ತೆ, ಪಿಂಪಲ್ ಮಾರ್ಕ್ಸ್ ಉಳಿದಿದ್ರೂ ಕೂಡ ಇದರಿಂದ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು. ಸ್ಕಿನ್ ಕ್ರಿಸ್ಟಲ್ ಕ್ಲಿಯರ್ ಗ್ಲೋ ಬೇಕು ಅಂದರೆ ಈ ಫೇಸ್ ಪ್ಯಾಕ್ನ ರೆಗ್ಯುಲರಾಗಿ ಟ್ರೈ ಮಾಡ್ತಾರೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.